And you said it. I saw the fire in your eyes. That's why I tweeted the fire. Yen sir, adu pancho. Nee cinema dal villain aadru janagal madhye hero aadri neevu. Because of that role. Avatella nimge clarity irta itta. Sir, jana hogtara sir nanigena. But how Dinesh was very clear. He madidre bare level agutte anta Dinesh was very sure. Saakashtu Tamil cinema one involvement projects galu tagondri, but 90s ಬರ್ತಿದ್ದಂಗೆ ತುಂಬಾ ಸ್ಯಾಂಡಲ್ವುಡ್ ಕಡೆಗೆನೆ ಯು ಬೇಸಿಕಲಿ ಅದು ನಾ ಮುಖ ಮಾಡಿದ್ರಿ ಅಲ್ಲೇ ಇದ್ದು ನಾನು ಸಪೋಸ್ ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಿ ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತಿದ್ದೆ ಅನ್ಸುತ್ತೆ. ಬಟ್ ಇಲ್ಲಿ ಸಿಕ್ಕಿರೋ ನೆಮ್ಮದಿ, ಇಲ್ಲಿ ಸಿಕ್ಕಿರೋ ಖುಷಿ ಸಿಗ್ತಾ ಇಲ್ಲ, 100% ಸಿಗ್ತಾ ಇಲ್ಲ. ಕಟೋಚ್ ಒಂದು ದೊಡ್ಡ ಗೇಟ್ ಇದೆ, ಅಯಂದು ಡೋರ್, ಸಾಲಿಡ್ ಗೇಟ್, ತಮ್ಮಂತ ಗುತ್ತೋರು ಓ ಅಂತ ಒಂದು ಸೌಂಡ್ ಬರೋದು, ಓ ಅಂಬರೀಶ್ ಸರ್ ಬಂದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಎಂಟರ್ ಲೈಕ್ ದಟ್, ಅವ್ರು ಮೀಕಾಗಿ ಎಂಟ್ರಿ ಕೊಡೋದೇ ಇಲ್ಲ ಎಲ್ಲಾದ್ರೂ. ಸರಿ, ಶಾಂತಿ ಕ್ರಾಂತಿ ಮಾಡ್ತಿದ್ದಾಗ ಅಲ್ಲಿ ನಾಗಾರ್ಜುನ್, ರಜನಿಕಾಂತ್ ಅವ್ರೆಲ್ಲ ಬೇರೆ ರೋಲ್ಸ್ ಮಾಡ್ತಿರಲ್ಲ, ಅವ್ರು ಯಾರೇ ಇಲ್ದಿದ್ರು ಅವ್ರಿಗೆಲ್ಲ ಡೂಪ್ ನಾನೇ. ಅವ್ರ ಕಾಸ್ಟ್ಯೂಮ್ ಹಾಕೊಂಡು ಅವರು ಎಲ್ಲ ಬಿಕಾಸ್ ಐ ಎಂಜಾಯ್, ನಾನು ಸ್ಪಾಟ್ ಬಿಟ್ಟು ಹೋಗ್ತಾ ಇರಲಿಲ್ಲ. Pai International presents Star Drive, powered by Repos Mattresses. Wake up to fresh ideas. ಆಸ್ ಅನ್ ಆಕ್ಟರ್ ಈ ಸುಂದರ ಎಷ್ಟು ಹೆಣ್ಮಕ್ಳ ಸ್ವಪ್ನದಲ್ಲಿದ್ರು. ಜನಗಳಿಗೆ ಅವರು ನಮ್ಮೂರ ಬಂದಾರ ಹೂವೆ ರಮೇಶ್ ಅವರಾಗಿರ್ಬೋದು, ಅಮೇರಿಕಾ ಅಮೇರಿಕಾ ರಮೇಶ್ ಅವರು, ಅಮೃತ ವರ್ಷಿಣಿ ರಮೇಶ್ ಅವರು, ಆಸ್ ಅ ಹೋಸ್ಟ್ ಪ್ರೀತಿಯಿಂದ ರಮೇಶು, ವೀಕೆಂಡ್ ವಿತ್ ರಮೇಶು, ಈಗ ಸ್ಟಾರ್ ಡ್ರೈವ್ ಅಲ್ಲಿ ನಮ್ಮ ರಮೇಶ್ ಅವರು ಡೈರೆಕ್ಟರ್ ಆಗಿ ರಾಮ ಶ್ಯಾಮ ಭಾಮದಿಂದ ಶುರುವಾಯ್ತು ಅವ್ರದ್ದು ಡ್ರಾಮಾ. ಆ್ಯಂಡ್ ಅಗೇನ್ ಕಲ್ಟ್ ಮೂವೀಸ್ ಲೈಕ್ ಆಪ್ತ ಮಿತ್ರ, ಪುಷ್ಪಕ ವಿಮಾನ, ಶಿವಾಜಿ ಸೂರತ್ಕಲ್ ಅಂತ ಇವ್ರು ಕಲ್ಲು ಹೊಡಿದಿರೋ ಜಾನರೇ ಇಲ್ಲ. So 34 years, 140 movies, actor, director, writer, producer, motivator, ega doctor. So welcoming ella award gala ruchiyanna nodi ade janagelige motivation anna reward agi vapas kotta namanna ranjisna innu future plans, life na goals ella explore marta namma jotege iruvanta positivity library one and only ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಅಲ್ಲ ಸರ್, ನಿಮ್ ಇಂಟರ್ವ್ಯೂ ಮಾಡೋಕ್ಕಿಂತ ನಿಮ್ ಇಂಟ್ರೊಡಕ್ಷನ್ ಕೊಡಕ್ಕೆ ಒಂದ್ ವಾರ ಬೇಕಲ್ಲ ಸರ್. ನಿಮ್ಮ ಇಂಟರ್ವ್ಯೂ ಮಾಡಕ್ ನನಗೆ ಒಂದ್ 1/2 ಮುಕ್ಕಾಲು ಗಂಟೆ ಸಿಕ್ಕಿದೆ. ಹಾಗಾದ್ರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಆರ್ ಟುಡೇಸ್ ಸ್ಟಾರ್ ಡ್ರೈವ್. Wake up to fresh ideas. Repos. So now today this whole star drive, like the format goes, it's a drive. So I would like to take you back in time to some extent. Okay. So ನೀವು ಫಸ್ಟು ಆಕ್ಟಿಂಗ್ ಅಂತೆಲ್ಲ ಶುರು ಮಾಡಿದಾಗ ಎಲ್ರಿಗೂ ಒಂದು ಗೋಲ್ ಇರುತ್ತೆ, ನಾನು ಇಷ್ಟು ದೂರ ಹೋಗ್ಬೇಕು, ಈ ಸಿನಿಮಾ ಮಾಡಬೇಕು ಅಂತ. ಸೊ ರಮೇಶ್ ಸರ್, ನೀವು ನಿಮ್ಮ ಗೋಲು ಗುರಿ ಎಲ್ಲ ಹೆಂಗ್ ಇಟ್ಕೊಂಡಿದ್ರಿ? ಅವತ್ತು ಅಷ್ಟೆಲ್ಲ ಬುದ್ಧಿ ಇತ್ತಾ ಏನು? ಇವತ್ತು when you look back, absolutely nothing. Absolutely nothing. ನಾನು ಇಲ್ಲಿ ಬಂದು ಈ ತರ ಇಷ್ಟು 100 ಫಿಲ್ಮ್ಸ್ ಮಾಡ್ತೀನಿ ಅದೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ದಟ್ ವಾಸ್ ದ ಓನ್ಲಿ ಥಿಂಗ್ ವಿಚ್ ಹಸ್ ಹೆಲ್ಪ್ ಮೀ. ಆ ತರ ಲಾಂಗ್ ರೇಂಜ್ ಗೋಲ್ಸ್ ಅದೆಲ್ಲ ಇಲ್ವೇ ಇಲ್ಲ ರೀ. ನನ್ನ ಕೈಯಲ್ಲಿ ಏನ್ ಕೊಡ್ತಾರೋ ಅದನ್ನ ಚೆನ್ನಾಗಿ ಮಾಡೋದು, ಅದೊಂದೇ ನನ್ನ ಮೊದಲಿಂದನೂ. ದಟ್ ವಾಸ್ ಓನ್ಲಿ ಥಿಂಗ್ ಟು ದಿಸ್ ಡೇ. ಈ ಕೈಯಲ್ಲಿ ಏನ್ ಕೆಲಸ ಇದೆಯೋ ಅದನ್ನ ಪರ್ಫೆಕ್ಟ್ ಆಗಿ ಮಾಡೋದು. ಅಂಡ್ ದಟ್ ಎಲ್ಲ ಅದರಿಂದ ಆಯ್ತು ಅಷ್ಟೇ. So all ಬೇಸಿಕ್ಸ್ ಕರೆಕ್ಟ್ ಆಗಿ ಮಾಡಿದ್ರೆ ರೆಸ್ಟ್ ವಿಲ್ ಕಮ್ ಅನ್ನೋ ನಿಮ್ಮ ಪಾಲಿಸಿ. ಟೋಟಲಿ ಆಲ್ ರೈಟ್. So I'm sure no interview is incomplete without people asking about nimma matte ontara ee Rama Lakshmana idange nimmanna matte Kamal Hasan avara friendship annala ee sangama actually shuru agiddu Sagara Sangamam time alli ansatala. Yeah Sagara Sangam 50 days odu. So adara celebration ಮಾಡ್ತಾ ಇದ್ರು Woodlands hotel alli. Alli compare nanu UVC alli odta idde, ನಾನು ಕರೆದು compare ಮಾಡಕ್ಕೆ ಹೇಳಿದ್ರು. ಅಲ್ಲಿ ಫಸ್ಟ್ ಅವರನ್ನು ಮೀಟ್ ಮಾಡಿದ್ರು, nothing beyond that ಅಷ್ಟೇ. ಅವರ ಜೊತೆ ಪರ್ಸನಲ್ ಆಗಿ ನಾನು ಮೀಟ್ ಮಾಡಿಲ್ಲ. ನಂತರ ಅವ್ರು ಮಾಡಿದಂತ ರೋಲ್ ನಾನು ಕನ್ನಡದಲ್ಲಿ ಮಾಡಿದೆ. ನನ್ನ ಫಸ್ಟ್ ಸುಂದರ ಸ್ವಪ್ನಗಳು ಅವ್ರು ತಮಿಳಲ್ಲಿ 14 years ಬ್ಯಾಕ್ ಮಾಡಿದ್ರು ಸೊಲ್ಲತ್ತಾನೆ ನೆಕರೇನ್ ಅಂತ. ಆ ರೋಲ್ ನನಗೆ ಸಿಕ್ತು. ಬಾಲಚಂದ್ರ ಪರಿಚಯ ಆದ್ರು. ಬಾಲಚಂದ್ರ ಅವರು ಕಲ್ ಕರ್ಕೊಂಡು ಹೋದ್ರು. ಅವ್ರು ಪುಣ್ಯವೇಮನ ಅಂತ ಒಂದು ಫಿಲ್ಮ್ ಆಕ್ಟ್ ಮಾಡ್ತಾ ಇದ್ರು ಕಮಲ್ ಆಗ. ಆಗ ನಾನು ಇಂಟ್ರೊಡ್ಯೂಸ್ ಮಾಡಿದ್ರು. ಓರೋಲ್ ಇವನ್ ಅಣ್ಣಪ್ಪಣ್ಣ ಅಂದ ಅದು ನಿನ್ ರೋಲ್ ಇವನೇ ಮಾಡ್ದ ಕಣೋ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಒಂದು ರಿಫ್ಲೆಕ್ಟರ್ ಕೆಳಗೆ ಅವರು ಚಾರ್ಲಿ ಚಾಪ್ಲಿನ್ ಗೆಟಪ್ ಅಲ್ಲಿ ಇದ್ರು ಕಮಲ್ ಸರ್. ಅಲ್ಲಿ ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ರು. ದೆನ್ ವಿ ಜಸ್ಟ್ ಯು ನೋ ಹೌ ಇಟ್ ಗೋಸ್ ಹೋಗಿ ಮೆತ್ತಿ. ಹೌದು, ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಯ್ತು. ಅಂಡ್ ಒನ್ ಥಿಂಗ್, ಈ ತರ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಫ್ರೆಂಡ್ಶಿಪ್ಸ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅಂಡ್ ತುಂಬಾ ಇಂಟೆಲೆಕ್ಚುಯಲ್ ಜೀವಿಗಳು ನೀವು. ಅಟ್ ದ ಸೇಮ್ ಟೈಮ್ ನೀವು ನಿಮ್ ಕರಿಯರ್ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಇಷ್ಟು ದೂರ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದಿರಲ್ಲ, ಹೇಗೆ? That is because ನಾವು ಮಾತಾಡ್ತಿದ್ದೆಲ್ಲ ನಥಿಂಗ್ ಅಬೌಟ್ ಈ ಸಿನಿಮಾನ ಇರ್ತಾ ಇತ್ತು. ಬಟ್ ಇಸ್ ಮೋರ್ ಅಬೌಟ್ ಐಡಿಯಾಸ್. ಅಲ್ಲಿ ಏನೋ ಅವ್ರೇ ನೋಡಿದ ಫಿಲ್ಮ್ ಮತ್ತೆ ಏನೋ ಒಂದು ಥಾಟ್ ಇದು ಈ ಥರದ್ದೇ ನಡೀತಾ ಇತ್ತಲ್ಲ. ಇಟ್ ಇಸ್ ಪ್ಯೂರ್ಲಿ ಫಾರ್ ಎಕ್ಸ್ಚೇಂಜ್ ಅಷ್ಟೇ, ಅದು ಶೇರಿಂಗ್ ಅಷ್ಟೇ. ಅದು ಇದರಿಂದ ನಾಳೆ ರಾಮಶಮ್ಮ ಬೊಮ್ಮ ಮಾಡ್ತೀನಿ, ನಾನು ಉತ್ತಮ ವಿಲನ್ ಡೈರೆಕ್ಟ್ ಮಾಡ್ತೀನಿ ಅದೆಲ್ಲ ತಲೆಯಲ್ಲಿ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಜನಕ್ಕೆ ಗೊತ್ತೇ ಇಲ್ಲ ನಾವು ಫ್ರೆಂಡ್ಸ್ ಅಂತ. ಆಲ್ಮೋಸ್ಟ್ 15 years ನಾನು ಇಬ್ರು ಬಿಟ್ಟರೆ ಯಾರು ಗೊತ್ತಿಲ್ಲ. ಅದು ಇಟ್ ವಾಸ್ ಲೈಕ್ ದಟ್. ಅಂಡ್ ನಾನು ಇಷ್ಟು ವರ್ಷ ಫ್ರೆಂಡ್ ಆಗಿದ್ದೀನಲ್ಲ ಅವ್ರನ್ನ ಯಾವತ್ತು ಸರ್ ನಾನು ಆಡಿಯೋ ರಿಲೀಸ್ ಮಾಡ್ಕೊಡಿ, ನನ್ನ ಫಿಲ್ಮ್ ಬಂದು ಪ್ರೀಮಿಯರ್ ಬಂದು ನಾನು ಕೇಳೇ ಇಲ್ಲ to this day. So that friendship was only friendship ರೀ. ಅದರಿಂದ ಏನು ಇಲ್ಲ, ಅದೆಲ್ಲ ಇಲ್ವೇ ಇಲ್ಲ. ಹಾಗಾಗಿ ಉಳಿತು. ಅಫ್ಕೋರ್ಸ್ ತುಂಬಾ ಬೆನಿಫಿಷಿಯಲ್ ಫ್ರೆಂಡ್ಶಿಪ್ ಆಯ್ತು ನನಗೆ. ಹಲವು ವಿಷಯಗಳು ಕಲಿತೆ. ಒಂದ್ ಕಡೆ ಇನ್ಸ್ಪಿರೇಷನ್ ಅವರಿಂದಲೂ ಬಂದಿರ್ಬೋದಾ ನೀವು ಡೈರೆಕ್ಷನ್ ಕಡೆಗೆ ಬರಕ್ಕೆ? ಹಿ ಓನ್ಲಿ ಟೋಲ್ಡ್ ಮಿ ನಿಮ್ಮಲ್ಲಿ ಒಳ್ಳೆ ಡೈರೆಕ್ಟರ್ ಇದ್ದಾನೆ, ಆದಷ್ಟು ಡೈರೆಕ್ಟರ್ ಆಗ್ಬಿಡಿ, ವೇಸ್ಟ್ ಮಾಡ್ಬಿಡಿ ಟೈಮ್ ಅಂತ. ಅದಕ್ಕೆ ಮುಂಚೆ ಅವರೇ ಬಾಲಚಂದ್ರ ಅವ್ರು ಹೇಳಿದ್ರು, ಹೀರೋ ಅಂತ ಜನ ಒಪ್ಕೊಂಡಿದ್ದಾರೆ, ಹೀರೋ ಆಗಿರಪ್ಪ, ನೀನು 70 ವರ್ಷ ಆದ್ರೂ ಡೈರೆಕ್ಟ್ ಮಾಡ್ಬೋದು, ಆದ್ರೆ ಮಂಡಿ ನೋವು ಬಂದ್ಬಿಟ್ರೆ ಹೀರೋ ಹಾಕಾಗಲ್ಲ ಅಂದಿದ್ರು. ಹಾಗಾಗಿ ಇಟ್ ವಾಸ್ ಕನ್ಫ್ಲಿಕ್ಟಿಂಗ್. ಆಮೇಲೆ ಹೇಳಿ ಅವ್ರು ಡೇಟ್ ಬರ್ಕೊಬಿಟ್ರು, ನೋಡ್ರಿ 19 days ಫ್ರೀ ಇದೆ ಬೇಕಾದ್ರೆ ಯೂಸ್ ಮಾಡ್ಕೊಂಡ್ಬಿಟ್ರು. ದಟ್ ಬಿಕೇಮ್ ರಾಮಶಾಮ. ಯಾರಿಗಾದ್ರೂ ಒಂಥರ ಅಯ್ಯೋ ಅಂತ ಬರತ್ತೋ, ನಿಮ್ಗರೇ ಅಂತ ಅವ್ರ ಹಂಗ್ ಕೊಟ್ಬಿಟ್ರು. ಸೊ ದಟ್ಸ್ ಹೌ ಯು ನೋ ದಟ್ ಹ್ಯಾಪೆಂಡ್. ಸರ್, ಈಗ ಕಣ್ ಮಾಡ್ರಿಗೆ ಬರ್ತೀನಿ. ಯೂಶಲಿ ಕಣ್ಣು ಅಂದ್ರೆ ಹುಡುಗಿರ್ ಕಣ್ ಬಗ್ಗೆ ಮಾತಾಡೋದು, ಕವಿತೆಗಳು ಬರೆಯೋದು, ಇದು ಲೋಕಾರೂಢಿ. ನೀವೇನ್ ಸರ್ ನಿಮ್ ಕಣ್ಣಿಂದ ಕೆ ಬಾಲಚಂದ್ರ ಅವ್ರನ್ನೆಲ್ಲ ಇಂಪ್ರೆಸ್ ಮಾಡ್ಬಿಟ್ಟು ಅಲ್ಲಿಂದ ಐ ಥಿಂಕ್ ನಿಮ್ಮ ಸಿನಿಮಾ ರಂಗದ ಜರ್ನಿ ಸ್ಟಾರ್ಟ್ ಆಯ್ತು ಅನ್ಸುತ್ತೆ? ಇಲ್ಲ, ಕೆ ಬಾಲಚಂದ್ರ ಅವ್ರ ನೇಚರೇ ಅದು. ಅಂದ್ರೆ ಅಮೇಸಿಂಗ್. ಅಂದ್ರ ಎಲ್ಲಿ ಟ್ಯಾಲೆಂಟ್ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಇದ್ರು ಅವ್ರನ್ನ ಹಿಡಿದು ಕರ್ಕೊಂಡ್ಬಂದು ಫಿಲ್ಮ್ ಅಲ್ಲಿ ಹಾಕಿ ಇವ್ ನನ್ನ ಹುಡುಗ ಅಂತ, ಅದೇನೋ ನನ್ನ ಹುಡುಗ ಇವ್ನ ಸ್ಟಾರ್ ಮಾಡಬೇಕು ಅಂತ ಒಂದು ಹಠ ಅವ್ರಿಗೆ. ಆತರ ನಮ್ ಎಲ್ಲರೂ ಅವರೇ ಕರ್ಕೊಂಡ್ಬಂದ್ಯಾರೀ. ಎಷ್ಟು ಜನ ಈಗ ಸೌತ್ ಇಂಡಿಯಾಲಿ ನೀವು ನೋಡಿದ್ರಂತ ಒಂದು ಅಟ್ಲೀಸ್ಟ್ ಒಂದು 35-40 ಸ್ಟಾರ್ಸ್ ಇಂಟ್ರೊಡ್ಯೂಸ್ ಬೈ ಕೆ.ಬಿ. ಅಂತ ಶಕ್ತಿ ಅದು. ಅಂಡ್ ತುಂಬಾ ಏನ್ ಮಾಡಕ್ಕಲ್ಲ, ಸುಮ್ನೆ ನೋಡ್ತಾ ಇರ್ತಾರೆ, ನಿಮ್ ಕದ್ರು ಮಾತಾಡ್ತಾ ಇರ್ತಾರೆ, ಕಣ್ಣು ನೋಡ್ತಾನೆ ಇರ್ತಾರೆ, ಮಾತಾಡ್ತಾರೆ. ನಾನೊಂದು 45 minutes ಅವ್ರ ಜೊತೆ ಮಾತಾಡಿದೀನಿ. ನೀನ್ ಆಕ್ಟ್ ಮಾಡ್ತೋರ್ಸೋದ್ರಲ್ಲಿ ಏನ್ ಹೇಳಿಲ್ಲ ಅವರು, ಸುಮ್ಮನೆ ಜೊತೆ ಮಾತಾಡ್ತಿದಾರೆ, ನೋಡ್ತಿದಾರೆ. ಕೊನೆಗೆ February 14 ಡೇಟ್ ಕೊಡ್ರ ಅವನಿಗೆ, ಅವ್ನು ಡೇಟ್ ಕೊಡ್ಬಿಡ್ರಿ. ಬಟ್ ಅಫ್ಕೋರ್ಸ್ ಹಿ ಹ್ಯಾಡ್ ಸೀನ್ ಒನ್ ಆಫ್ ಮೈ, ನಾನು ಇಲ್ಲಿ ಟಿವಿ ಮಾಡಿದ ಒಂದು ಕ್ಯಾಸೆಟ್ ನೋಡಿದಾರೆ ಅವರು ಆ ಪರ್ಫಾರ್ಮೆನ್ಸ್. ಬಟ್ ನನ್ನ ಪರ್ಫಾರ್ಮ್ ಅವರು ಆಕ್ಟ್ ಮಾಡೋಂತ ಹೇಳಲೇ ಇಲ್ಲ ಅವರು, ಮಾತಾಡಿದ್ರು. ಸೊ ಹಿ ಇಸ್ ಬೇಸಿಕಲಿ ಅದೇ ಕಣ್ಣು ನೋಡಿ ಅಂದ್ರೆ ಎಲ್ಲಿ ಟ್ಯಾಲೆಂಟ್ ಇರ್ತಾರೆ ಅಂತಾರೆ, ಟ್ಯಾಲೆಂಟ್ ಹಂಟರ್ ಅವರು. ಇವತ್ತೆಲ್ಲ ನಾವು HR ಗಳನ್ನ ಹೆಡ್ ಹಂಟರ್ಸ್ ಅಂತ ಕರಿತೀವಿ. ಸೊ ಹಿ ಇಸ್ ಅ ಟ್ಯಾಲೆಂಟ್ ಹಂಟರ್. ವೆರಿ ನೈಸ್ ಥಿಂಗ್ ಆಕ್ಚುಲಿ. ದೀಪಾವಳಿ ದಿನ ಫಿಲ್ಮ್ ರಿಲೀಸ್ ಆಗಿದ್ದಾರೆ ಫಸ್ಟ್ ಫಿಲ್ಮ್. ಆವಾಗ ಒಂದು ಇಂಟರ್ವ್ಯೂ ಹೇಳಿದ್ರು, ಐ ಸಾ ಫೈರ್ ಇನ್ ಹಿಸ್ ಐಸ್, ದಟ್ಸ್ ವೈ ಐ ಡಿಸ್ಟ್ರಾಯ್ಡ್ ಹಿಮ್ ಇನ್ ಫೈರ್ ಅಂದ್ರು. ಅಂದ್ರೆ ನನ್ನ ಫಸ್ಟ್ ಫಿಲ್ಮ್ ರೋಲ್ ಏನು ಅಂದ್ರೆ, ಇವನ್ ಬಂದು ಒಬ್ಬ ರಾಜಕೀಯ ವ್ಯಕ್ತಿಯ ಲಾಯಲಿಸ್ಟ್, ಇವನು ಒಬ್ಬ ರಾಜಕೀಯ ನಾಯಕನ, ಅವ್ನ ಕೊನೆಗೆ ಆ ನಾಯಕನಿಗೋಸ್ಕರ ಬೆಂಕಿಲ್ ಬಿಚ್ಚ ಹೋಗ್ತಾನೆ ಹುಡುಗ. ಅದು ನನ್ನ ರೋಲ್. ಅಂಡ್ ಯು ಸೆಡ್ ಇಟ್, ಐ ಸಾ ದ ಫೈರ್ ಇನ್ ಯುವರ್ ಐಸ್, ದಟ್ಸ್ ವೈ ಐ ಕಿಲ್ಡ್ ಯು ವಿತ್ ದ ಫೈರ್ ಅಂತ. ಏನ್ ಸರ್ ಅದು ಪಂಚು. ನೈಸ್ ಸರ್. ಲುಕಿಂಗ್ ಅಟ್ ಯುವರ್ ಕರಿಯರ್, ನೀವು ಹೀರೋ ರೋಲ್ಸ್ ಅನ್ನ ಮಾಡಿದೀರಾ, ಮಲ್ಟಿ ಸ್ಟಾರರ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ, ಗೆಸ್ಟ್ ಅಪಿಯರೆನ್ಸಸ್, ಕ್ಯಾರೆಕ್ಟರ್ ರೋಲ್ಸ್, ಅಂದ್ರೆ ಎಲ್ಲವನ್ನೂ ಟಚ್ ಮಾಡ್ತಾ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 130+ ಫಿಲ್ಮ್ಸ್ ಟುಡೇ. ಅಂಡ್ ನಿಮ್ಮನ್ನು ನೀವು ಎಲ್ಲೂ ಬೇಲಿ ಹಾಕೊಂಡಿರಲಿಲ್ಲ, ಅಲ್ಲೇ ನಾನು ಇದಕ್ಕೆ ರೆಸ್ಟ್ರೇಟ್ ಆಗ್ತೀನಿ ಅದಕ್ಕೆ ಅಂತ. ಸೊ ಇದು ಏನ್ ಬೈ ಚಾಯ್ಸ್ ಅಥವಾ ಆಸ್ ಅ ನೇಚರ್ ನಿಮ್ದು ಹಂಗೇನಾ, ಲೈಕ್ ಯು ಓನ್ಲಿ ಗೋ ಫಾರ್ ಗುಡ್ ರೋಲ್ಸ್ ಇರೆಸ್ಪೆಕ್ಟಿವ್ ಆಫ್ ವೆದರ್ ನೀವು ಹೀರೋನಾ? ನಾನು ಐ ಆಮ್ ನಾಟ್ ಆಲ್ ವರಿಡ್, ನನ್ನ ರೋಲ್ ಚೆನ್ನಾಗಿದೆಯಾ ನೋಡ್ತೀನಿ. ಹೌದು, ಬೇಸಿಕಲಿ ನನಗೆ ಆ ರೋಲ್ ಇಷ್ಟ ಆದ್ರೆ ಮಾಡ್ಬಿಡ್ತಿದ್ದೆ ನಾನು. ಅಂಡ್ ಐ ಹ್ಯಾಡ್ ನೋ ಕ್ವಾಮ್ಸ್ ವರ್ಕಿಂಗ್ ವಿತ್ ಎನಿಬಡಿ. ಆವಾಗ ಸೌತ್ ಇಂಡಿಯಾದಲ್ಲಿ ಇದ್ದಂತ ಎಲ್ಲಾ ಮೇಜರ್ ಸ್ಟಾರ್ಸ್ ಜೊತೆ ನಾನು ಪ್ಯಾರಲಲ್ ರೋಲ್ ಮಾಡಿದೀನಿ. ಇನ್ ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು. ಚಿರಂಜೀವಿ ಅವ್ರ ಜೊತೆ ಮಾಡಿದೀನಿ, ವಿಜಯಕಾಂತ್ ಅವ್ರ ಜೊತೆ ಮಾಡಿದೀನಿ, ಪ್ರಭು ಜೊತೆ ಮಾಡಿದೀನಿ, ಇಲ್ಲಿ ಅಂಬರೀಶ್ ಅವರು, ವಿಷ್ಣು ಸಾರು, ದೇವ್ ರಾಜು, ಎಲ್ಲರ ಜೊತೆ, ಪ್ರಭಾಕರ್ ಅವರು, ಎಲ್ಲರ ಜೊತೆ ಒಂದು ರೋಲ್ ಮಾಡಿದೀನಿ ನಾನು. ಹಾಗಾಗಿ ನೋ ಎವ್ರಿಬಡಿ ಬಿಕೇಮ್ ಅ ಫ್ರೆಂಡ್. ಅಂಡ್ ನನ್ನ ರೋಲ್ ಚೆನ್ನಾಗಿತ್ತು. ಶಂಕರ್ ನಾಗರ್ ಜೊತೆ ಎಲ್ಲ ರೋಲ್ಸ್ ಮಾಡೋ ಅವಕಾಶ, ಶಿವಣ್ಣ ಜೊತೆ, ಅಫ್ಕೋರ್ಸ್ ನಮ್ ಗ್ಯಾಂಗ್, ರವಿ ಸರ್ ನಮ್ ಜೊತೆ ಎಲ್ಲ ಮಾಡಿದ್ವಿ ನಾವು. ಸೊ ಟುಡೇ ವಿ ಸಿ ಫ್ಯಾನ್ ಕ್ಲಬ್ಸ್, ಆಲ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ರಶಸ್, ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ಎಲ್ಲ ಅಂದ್ರೆ ಅವತ್ತು ಇವೆಲ್ಲ ಶುರುವಾಗಕ್ಕೂ ಮುಂಚೆ ಯು ಹ್ಯಾವ್ ಸೀನ್ ಡೆಕೇಡ್ ಅಲ್ಲೂ ಆ ಫ್ಯಾನ್ಡಮ್ಮು ಆ ಫ್ಯಾನ್ ಕ್ರೇಜ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಅವತ್ತಿಂದು ಹೆಂಗಿರ್ತಿತ್ತು? ಇಟ್ಸ್ ಲೈಕ್ ನೀವೆಲ್ಲೋ ಫಂಕ್ಷನ್ಗೆ ಬರ್ತೀರಾ ಅಂದ್ರೆ ಜನ ಫೋಟೋಸ್ ಕಾಯೋದಾಗಿರ್ಲಿ, ಫೋಟೋಗ್ರಾಫು ಇವತ್ತು ಸಿ ಫ್ಯಾನ್ಡಮ್ ಆ ಕಾಲದಲ್ಲಿ ನನಗೆ ನೆನಪಿಟ್ಟು ಎಲ್ಲ ಪೋಸ್ಟ್ ಕಾರ್ಡ್ ಅಲ್ಲಿ ನಿಮ್ಗೆ ಅದ್ ಹೆಂಗ್ ಸಿಗ್ತಿತ್ತು ನಮ್ಮ ನಮ್ಗೆ ಗೊತ್ತಿಲ್ಲ, ಅಡ್ರೆಸ್ ಎಲ್ಲ ಯಾವ್ದೆಲ್ಲ ಬರ್ತಿತ್ತು ನಮ್ಮ ಮ್ಯಾಗಝೀನ್ಸ್ ಅಲ್ಲಿ. ನಾವೆಲ್ಲ ರೆಡಿಮೇಡ್ ಒಂದು ಫೋಟೋಗ್ರಾಫ್ ಅದ್ರಲ್ಲಿ ಸೈನ್ ಮಾಡಿ ಇಟ್ಬಿಡ್ತಾ ಇದ್ವಿ. ಅದು ಬಂಚ್ ಹೋಗೋದು ಎವ್ರಿ ಮಂತ್ ಸೆನ್ಸ್ ಪೋಸ್ಟ್ ಕಾರ್ಡ್ಸ್ ಅವ್ರಿಗೆ ಹೋಗೋದು. ಈಗಲೂ ನನ್ ಕೆಲವರೆಲ್ಲ ಸಿಗ್ತಾರೆ, ದೇ ಸ್ಟಿಲ್ ಹ್ಯಾವ್ ದಟ್ ಯು ನೋ, ಫಾರ್ 25 ಇಯರ್ಸ್ ಅಲ್ಲೂ ಇಟ್ಕೊಂಡಿಟ್ಟಿರ್ತಾರೆ. ಸರ್ ನಮ್ಮ ಅಮ್ಮ ನಿಮ್ಗೆ ಕೊಟ್ಟಿರೋದು ಸಮಥಿಂಗ್ ಯು ನೋ, ಇಟ್ಸ್ ಸೋ ಬ್ಯೂಟಿಫುಲ್ ಟು ಸೀ ದಟ್. ಅಂಡ್ ಆತರ ಒಂದು ಪೀರಿಯಡ್ ವೇರ್ ಇಟ್ಸ್ ಆಲ್ ಆನ್ ಪೋಸ್ಟ್ ಕಾರ್ಡ್ಸ್ ಅಂಡ್ ಆಲ್ ದಟ್. ಈಗ ಆಟೋಗ್ರಾಫ್ಸ್ ಆಲ್ಮೋಸ್ಟ್ ಹೊರಟೋಗಿದೆ, ಇಟ್ಸ್ ಆಲ್ ಸೆಲ್ಫೀಸ್ ಎವ್ರಿವೇರ್. ಸೊ ನಾವು ಅದೇನೋ ಕಾಕತಾಳಿ ಅಂತಾನೆ ಕರೆಯೋಣ, ಅಲ್ಲಿ ನೋಡಿ ಎಲ್ಲ ಎ ಇಂದಾನೆ ಶುರು ಆಗುತ್ತೆ. ಅದು ಎಲ್ಲೋ ಒಂದ್ ಕಡೆ ನಿಮ್ಮ ಕರಿಯರ್ನ ತುಂಬಾ ಮುಂದೆ ಚಾರ್ಜ್ ಮಾಡಿದಂತ ಡಬಲ್ ಎ ಬ್ಯಾಟರೀಸ್ ಅಮೆರಿಕಾ ಅಂಡ್ ಅಮೃತವರ್ಷಿಣಿ. ಸೊ ನಾವು ಅಮೆರಿಕಾ ಓಕೆ ಅಂದ್ರೆ ಅಲ್ಲಿ NRI ಮತ್ತೆ ಲವ್, ಚೈಲ್ಡ್ಹುಡ್ ಲವ್ ಸ್ಟೋರಿ, ಅಲ್ಲೂ ಈ ಮತ್ತೆ ತ್ಯಾಗರಾಜ. ಎನಿ ಫಾಂಡ್ ಮೆಮೊರೀಸ್ ದಟ್ ಯು ಹ್ಯಾವ್ ಬಿಕಾಸ್ ರೀಸೆಂಟ್ 25 years ಅಂತೆಲ್ಲ ಕಂಪ್ಲೀಟ್ ಆಯ್ತು ಆ ಸಿನಿಮಾಗೆ? ಇಟ್ಸ್ ಬ್ಯೂಟಿಫುಲ್. ಯಾಕಂದ್ರೆ ನಾನು ಅಮೆರಿಕ ಆದ್ಮೇಲೆ ಅಕ್ಷಯ್ ಆನಂದ್, ಹೇಮಾ ಅಟ್ಲೀಸ್ 2-3 ಫಂಕ್ಷನ್ ಮಧ್ಯದಲ್ಲಿ ನೋಡಿದ್ದೆ. ಅಕ್ಷಯ್ ಎಲ್ಲ ನೋಡ್ಲಿಲ್ಲ. ಸೊ 25 ವರ್ಷ ಆದ್ಮೇಲೆ ಒಂದು ಈ ಫ್ರೆಂಡ್ಸ್ ರಿಯೂನಿಯನ್ ಮಾಡಿದ್ರಲ್ಲ, ಆತ ನಾವು ಅಮೆರಿಕ ರಿಯೂನಿಯನ್ ಮಾಡಿ ಎಲ್ಲರೂ ಜೊತೆಗೆ ಬಂದು, ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಾಗತಲ್ಲಿ ಡೈರೆಕ್ಟರ್ ಇರ್ಬೋದು, ಎಲ್ಲ ಸೇರಿ ವಿ ಮೆಟ್, ಯು ನೋ ದಟ್ ವಾಸ್ ರಿಯಲಿ ಫನ್. ಅಂಡ್ ಆವಾಗ ಬಿಕಾಸ್ ವಿ ಆರ್ ಆಲ್ ಮೆಚೂರ್ ನೌ, ವಿ ಕ್ಯಾನ್ ಟೇಕ್ ದ ಜೋಕ್ಸ್. ಆವಾಗ ನಡೆದಿದ್ದು ಸಣ್ಣ ಸಣ್ಣ ವಿಷಯ ನಮ್ಗೆ ಗೊತ್ತೇ ಇಲ್ಲ, 25 ವರ್ಷ ಇದ್ದ ರಹಸ್ಯಗಳೆಲ್ಲ ಹೊರಗಡೆ ಬಂದು, ವಿ ಆರ್ ಸಚ್ ಅ ಗುಡ್ ಲಾಫ್. ಅಂಡ್ ಆತರ ಫಿಲ್ಮ್ಸ್ ಬಹಳ ರೇರ್, ಅಂದ್ರೆ ಎಲ್ಲಾ ಕೊಟ್ಬಿಡ್ತದ ನಮ್ಗೆ. ಒಂದ್ ಕಡೆ ಏನೋ ಲಾಂಗ್ ಲಾಸ್ಟಿಂಗ್ ಗ್ಲೋರಿ, ಇನ್ನೊಂದ್ ಕಡೆ ಹಿಟ್ಟು, ಮ್ಯೂಸಿಕಲ್ ಹಿಟ್ಟು, ಡಿಸ್ಟ್ರಿಬ್ಯೂಟರ್ ಇಸ್ ಹ್ಯಾಪಿ, ಎವ್ರಿಬಡಿ ಇಸ್ ಹ್ಯಾಪಿ. ಆತರ ಫಿಲ್ಮ್ ಮಾಡ್ಬೇಕು ಹೇಳ್ತಿರೋದು. ಸಿ ಯು ಶುಡ್ ಗಿವ್ ಅ ಜೆನ್ಯೂನ್ ಹಿಟ್ ಲೈಕ್ ದಟ್ ಅಂತ, ನಾಟ್ ಜಸ್ಟ್ ಒಂದು ಗ್ರೂಪ್ಸ್ ಎಂಜಾಯ್ ಮಾಡಿದ್ರು ನಾವೆಲ್ಲ. ಇಡೀ ಇತಿಹಾಸದಲ್ಲಿ ಉಳಿಯುವಂತ ಒಂದು ಜೆನ್ಯೂನ್ ಹಿಟ್ ಮತ್ತೆ ಮತ್ತೆ ನಾವೆಲ್ಲರೂ ಕೊಡ್ತಿರ್ಬೇಕು. ಆಲ್ ಸ್ಟಾರ್ಸ್ ಐ ಥಿಂಕ್ ಅಬ್ಸಲ್ಯೂಟ್ಲಿ. ಸರ್ ನಾವು ಅಮೃತವರ್ಷಿಣಿ ಇಸ್ ಒನ್, ಇದು ಅಮೃತವರ್ಷಿಣಿ ಸೋ ಒಂಥರ ನಾನೊಂದು ಡೈಲಾಗಲ್ಲಿ ಪಂಚ್ ಕೊಡ್ಬೇಕಂದ್ರೆ, ನೀವು ಸಿನಿಮಾದಲ್ಲಿ ವಿಲನ್ ಆದ್ರೂ ಜನಗಳ ಮಧ್ಯೆ ಹೀರೋ ಆದ್ರಿ ನೀವು, ಬಿಕಾಸ್ ಆಫ್ ದಟ್ ರೋಲ್. ಅವತ್ತೆಲ್ಲ ನಿಮ್ಗೆ ಅಷ್ಟು ಕ್ಲಾರಿಟಿ ಇರ್ತಾ ಇತ್ತಾ, ಈ ಸಿನಿಮಾ ಹಿಂಗ್ ತಗೊಂಡ್ರೆ ಇಷ್ಟು ವಿಷನ್ ಇರುತ್ತೆ, ನಾನು ಹಿಂಗ್ ಟಚ್ ಆಗ್ಬಿಡ್ತೀನಿ ಜನಗಳಿಂದ ಅಂತ? ಇಲ್ಲ, ಆಕ್ಚುಲಿ ನನ್ನ ಆರ್ಗ್ಯುಮೆಂಟ್ ಆ ಟೈಮಲ್ಲಿ ಏನಿತ್ತು, ದಿನೇಶ್ ಬಾಬು ಮತ್ತು ಜಯೇಶ್ ದೇವ್ಗೆ ಈಗ ತಾನೇ ಮಂದಾರ ಹೋಗಿ ಜನ ಒಪ್ಕೊಂಡಿದ್ದಾರೆ, ಯು ಆರ್ ದ ಬಾಯ್ ನೆಕ್ಸ್ಟ್ ಡೋರ್ ಅಂಡ್ ಯು ಬೀನ್ ಅಂದ್ರೆ ಲೌಡ್ ಫಾರ್ ದಟ್ ರೋಲ್. ದಿಢೀರ್ ಅಂತ ನೀವು ಬಂದು ಈ ತರ ವಿಲ್ಲನ್ ಮಾಡಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ಅದನ್ನ ಆಕ್ಟರ್, ಇಟ್ಸ್ ಅಮೇಸಿಂಗ್ ರೋಲ್ ನನಗೆ. ಬಟ್ ಸರ್ ಜನ ಒಪ್ತಾರ ಸರ್ ನನಗೇನೋ, ಬಟ್ ಅವ್ರು ದಿನೇಶ್ ವಾಸ್ ವೆರಿ ಕ್ಲಿಯರ್, ನೀವು ಮಾಡಿದ್ರೆ ಬೇರೆ ಲೆವೆಲ್ ಆಗುತ್ತೆ ಅಂತ. ದಿನೇಶ್ ವಾಸ್ ವೆರಿ ಶೋರ್, ಥ್ಯಾಂಕ್ಫುಲಿ ಇಟ್ ಪ್ರೂವ್ಡ್ ರೈಟ್ ಅಷ್ಟೇ. ಬಟ್ ನನಗೇನಂದ್ರೆ ನಿನ್ನೆ ನಾನು ಕಾಲೇಜ್ ಹೋದ ಅದನ್ನೇ ಹೇಳ್ತಿದ್ದೆ, ಕ್ಯಾನ್ ಯು ಬಿಲೀವ್ ರಶ್ಮಿ, ಒಬ್ಬ ರಿಯಲ್ ಲೈಫ್ ಅಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅವನ ಹೆಂಡತಿನ ಲವ್ ಮಾಡಿ ಅವನ್ನ ಸಾಯಿಸಿ, ಕ್ಯಾನ್ ಯು ಬಿಲೀವ್ ಇಟ್? ಇಂಪಾಸಿಬಲ್ ಲೈಫ್ ಅಲ್ಲಿ. ಬಟ್ ಆಸ್ ಅನ್ ಆಕ್ಟರ್ ನೋಡಿ ಈ ತರ ಎಲ್ಲಿ ಸಿಗುತ್ತೆ ಇದೆಲ್ಲ, ಒಬ್ಬ ಆಕ್ಟರ್ ಮಾತ್ರ ಸಾಧ್ಯ. ಇಟ್ಸ್ ಲೈಕ್ 100 ಲೈಫ್ಸ್ ಇನ್ ಒನ್ ಲೈಫ್. ಅದು ಹೌದು ಸರ್, ಏನ್ ಅಮೇಜಿಂಗ್ ಥಿಂಗ್ ಸಿಗುತ್ತೆ ಅಂತೀರಾ. ನಾನು ನಿನಗೆ ಸಿಗ್ಬೇಕು ಅಂತ ತಾನೆ ನೀನ್ ನನ್ನ ಗಂಡನ ಸಾಯಿಸಿದ್ದು, ನಾನು ಸಿಗ್ಲಿಲ್ಲ ಅಂದ್ರೆ. ಸರ್ ನಾವು ಇನ್ ಯೋರ್ ಕರಿಯರ್ ಒಂದೇ ನಾಣ್ಯದ ಎರಡು ಮುಖ ಅನ್ನೋ ಹಾಗೆ ಸಾಕಷ್ಟು ತಮಿಳ್ ಸಿನಿಮಾದ ಒಂದು ಇನ್ವಾಲ್ವ್ಮೆಂಟು ಪ್ರಾಜೆಕ್ಟ್ಸ್ಗಳು ತೊಗೊಂಡ್ರಿ. ಬಟ್ 90s ಬರ್ತಿದ್ದಂಗೆ ತುಂಬಾ ಸ್ಯಾಂಡಲ್ವುಡ್ ಕಡೆಗೇನೆ ಇವು ಬೇಸಿಕ್ಲಿ ಅದನ್ನ ಮುಖ ಮಾಡಿದ್ರಿ ಅಂತನೋ ಅಥವಾ ಅದೇ ಮೇನ್ ರೋಡ್ ಆಗೋಯ್ತು ನಿಮ್ದು. ಸೊ ಆ ಸ್ವಿಚ್, ಆ ಗೇರ್ ಬದಲಾಯಿಸಿದ್ದು ಎನಿ ಕಾರಣ ಇದೆಯಾ ಅಥವಾ? ಬೇ ಅಷ್ಟೇ, ನಮ್ಮ ಮನೆಯಲ್ಲಿ ಇತ್ತು, ಅಪ್ಪ ಅಮ್ಮ ಎಲ್ಲಿ ಇದ್ರು, ಯೋರ್ ಹಾರ್ಟ್ ವಾಸ್ ಹಿಯರ್ ಬೇಸಿಕಲಿ. ಇಲ್ಲೇ ಅಲ್ವಾ ಬೆಳೆದಿದ್ದೆಲ್ಲ ಇಲ್ಲಿ ನಾವು. ಅಫ್ಕೋರ್ಸ್ ಅಲ್ಲಿ ಸಕ್ಸಸ್ ಸಿಕ್ತು ಫಸ್ಟು, ಹಾಗಾಗಿ ನಾನು ಚೆನ್ನೈ ಬಿಟ್ಟು ಇಲ್ಲಿ ಬಂದಾಗ ನನ್ನ ಲಾಸ್ಟ್ ಫಿಲ್ಮ್ಸ್ ಯಾವ್ದು ಗೊತ್ತಾ, ಸತಿಲೀಲಾವತಿ ಅಂಡ್ ಡುವೆಟ್, ಎರಡು ಬಾಂಪರ್ ಹಿಟ್ಟು ತಮಿಳ್ನಾಡಲ್ಲಿ. ನನಗೆ ಆ ಟೈಮಲ್ಲಿ ಇಲ್ಲಿ ಅನುರಾಗ ಸಂಗಮ ಆ ಸೆಳೆತಾ ಇತ್ತು ಈ ಕಡೆ. ಬಟ್ ಸಂಭವನು ಇಲ್ಲಿ ಒಂಥರ ಮನೇಲಿ ಇರುವಂತ ಫೀಲಿಂಗ್ ಅಲ್ವಾ, ಬೆಂಗಳೂರು ಕರ್ನಾಟಕ ಅನ್ನೋದು. ಹಾಗಾಗಿ ಇಲ್ಲಿ ಬಂದೆ. ಬಟ್ ಬಂದಿದ್ದು ಎಷ್ಟು ಒಳ್ಳೇದಾಯ್ತು ಅಂದ್ರೆ, ಐ ಆಮ್ ಸೋ ಹ್ಯಾಪಿ ಅಲ್ಲ ಓವರ್ ಆಲ್. ಅಲ್ಲೇ ಇದ್ದು ನಾನು ಸಪೋಸ್ ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಮ್ ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತಿದ್ದೆ ಅನ್ಸುತ್ತೆ. ಬಟ್ ಇಲ್ಲಿ ಸಿಕ್ಕಿರೋ ನೆಮ್ಮದಿ, ಇಲ್ಲಿ ಸಿಕ್ಕಿರೋ ಖುಷಿ ಸಿಗ್ತಾ ಇಲ್ಲ, 100% ಸಿಗ್ತಾ ಇಲ್ಲ. ಸರ್ ಹಿಟ್ ಕಾಂಬಿನೇಷನ್ಸ್ ಆರ್ ಆಲ್ವೇಸ್ ಸ್ಪೋಕನ್ ಅಬೌಟ್. ನೀವು ಮತ್ತೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಮತ್ತೆ ಇನ್ನು ಹೆಚ್ಚು ಸಿನಿಮಾಗಳು ಮಾಡಕ್ ಅಷ್ಟು ಅವಕಾಶ ಆಗ್ಲಿಲ್ವಾ? ಹೇಗೆ? ನಾವು ಅಮೆರಿಕ ಮಾಡಿದ್ವಿ, ಆಮೇಲೆ ಹೂಮಳೆ ಮಾಡಿದ್ವಿ, ಫಾಲೋಡ್ ಇಟ್ ಅಪ್ ಇಮಿಡಿಯೇಟ್ಲಿ ವಿತ್ ಹೂಮಳೆ. ನಂತರ ಅಮೃತಧಾರೆ ಬರೀ ನನ್ನ ಸ್ಟೋರಿ ಅಷ್ಟೇ, ಅದು ನಾಗತಲ್ಲೂರು ಡೈರೆಕ್ಟ್ ಮಾಡಿದ್ರು. ಆ ಮೂರು ಕಾಂಬಿನೇಷನ್ ಆಯ್ತು. ಆಮೇಲೆ ಹಿಟ್ ಕಪಲ್ ಆಫ್ ಫಿಲ್ಮ್ಸ್, ಪ್ಯಾರಿಸ್ ಪ್ಯಾರಿಸ್ ಸಾರಿ ಪ್ಯಾರಿಸ್ ಪ್ರಣಯ, and couple of it. ಇತ್ತೀಚೆಗೆ ಮಾಡಿಲ್ಲ, ಆಫ್ ಲೇಟ್ ಮಾಡಿಲ್ಲ, ಬಟ್ ಸಿಗ್ತಾ ಇರ್ತಾರೆ. ಮೊನ್ನೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ನೆಕ್ಸ್ಟ್ ಫಿಲ್ಮ್ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಅಮೆರಿಕಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ನಾನು ಸೂಟ್ ಆಗುವಂತ ಒಂದು ಸಬ್ಜೆಕ್ಟ್ ಇಲ್ಲ, ಈಗ ಸಿಕ್ಕರೆ ಮಾಡ್ತೀನಿ ಡೆಫಿನೆಟ್ ಆಗಿ. ಸೊ ನೈಸ್, ಇದೇ ಜರ್ನಿನಲ್ಲಿ ನಾವು ಐ ವಿಲ್ ಜಸ್ಟ್ ಗಿವ್ ಯು ಒನ್ ಅಷ್ಟು ಆಕ್ಟರ್ಸ್ ಗಳ ನೇಮ್ ಸರ್. ಇಟ್ಸ್ ಕಾಲ್ಡ್ ಆಸ್ ಕೆಮಿಸ್ಟ್ರಿ ರೌಂಡ್. ಆ ಆಕ್ಟರ್ಸ್ ಗಳ ಜೊತೆಗೆ ನಿಮ್ ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಅವತ್ತಿನ ದಿವಸ ರಶ್ಮಿ ಏನಾಗಿತ್ತು ಗೊತ್ತಾ ಅಂತ ಎನಿ ಘಟನೆ ದಟ್ ಯು ವಾಂಟ್ ಟು ಟೆಲ್ ಅಸ್, ವಿ ವಿಲ್ ಹ್ಯಾಪಿಲಿ ಸಿ ದಟ್ ಸರ್. ಫಸ್ಟ್ ಬೆಳ್ಳಿ ಮೋಡ, ಮಾಲಾಶ್ರೀ ಅವರು. ಬೆಳ್ಳಿ ಮೋಡಗಳ ಜೊತೆ ಹಾಡ್ ಆಡಿದ್ದು ಕೆ.ವಿ. ರಾಜು ಡೈರೆಕ್ಟರ್ ಅವರು. ನೀನು ಯೂಶುವಲ್ ಮಾಡೋ ಸಾಂಗ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕಪ್ಪ ಹೇಳಿ ಸರ್. ಅವರು ಶಮ್ಮಿ ಕಪೂರ್ ಸ್ಟೈಲ್ ನ ಬೇಸ್ ಮಾಡಿ ತಲೆ ನೀರ ರಿವರ್ ಒಳಗೆ ತಲೆ ಹೇರ್ ಹಾಕಿ ಹಿಂಗ್ ಮಾಡೋದು ಶಮ್ಮಿ ಕಪೂರ್ ತರಲ್ಲ, ಅವ್ರು ಆಕ್ಟ್ ಮಾಡಿ ತೋರ್ಸೋರು ಕೆ.ವಿ. ರಾಜು. ಐ ಜಸ್ಟ್ ಫಾಲೋಡ್ ಇಟ್ ಅಪ್, ತುಂಬಾ ಡಿಫ್ರೆಂಟ್ ಆಗಿ ಬಂತ ಸಾಂಗ್, ಪ್ಯೂರ್ ಶಮ್ಮಿ ಕಪೂರ್ ಸ್ಟೈಲ್. So ಒಂದೊಂದು ಎಕ್ಸ್ಪೀರಿಯನ್ಸಸ್ ಯು ಆರ್ ಲೈಕ್ ಟರ್ನಿಂಗ್ ದ ಲೀಫ್ ಟುಡೇ. ನೆಕ್ಸ್ಟ್ ನಮ್ಮೂರ ಮಂದಾರ ಹೂವೆ ಅಂಡ್ ಫಸ್ಟ್ ಪ್ರೇಮ ಅವ್ರ ಜೊತೆಗೆ ನಿಮ್ ಕಾಂಬಿನೇಷನ್. ಪ್ರೇಮ ಜೊತೆ ನಾನು 6-7 ಫಿಲ್ಮ್ಸ್ ಮಾಡಿದೀನಿ ಅನ್ಸುತ್ತೆ, ಎಲ್ಲ ಸೂಪರ್ ಹಿಟ್ ಎಕ್ಸೆಪ್ಟ್ ಒನ್, ಯಾವುದೋ ಒಂದು ಪ್ರೇಮಿ ನಂಬರ್ 1 ಅಂತ ಒಂದು ಫಿಲ್ಮ್ ಸರಿಗೆ ಓಡಿಲ್ಲ ನಮ್ಮ ಕಾಂಬಿನೇಷನ್ ಅಲ್ಲಿ. ಅದರ್ವೈಸ್ ನಾವು ಮಾಡಿದ ಫಿಲ್ಮ್ ಎಲ್ಲ ಸೂಪರ್ ಹಿಟ್ ಆಗೋದು. ಚಂದ್ರಮುಖಿ ಪಣಸಕ್ಕೆ ಆಗ್ಲಿ, ಮಂದಾರ ಹೂವೆ ಆಗ್ಲಿ, ಚಂದ್ರೋದಯ ಅಂತ ಒಂದು ಮಾಡಿದ್ವಿ. ಎವ್ರಿ ಫಿಲ್ಮ್ ಪ್ರೇಮ ಶಿವರಾಜ್ ಕುಮಾರ್ ಆ ಕಾಂಬಿನೇಷನ್ ಅಲ್ಲಿ ಕೆಮಿಸ್ಟ್ರಿ ಇತ್ತಲ್ಲ, ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸ್ ಆಫ್ ನಮ್ಮೂರ ಮಂದಾರಗುವೆ. ಆಹಾ, ನಾವು ಬೆಳಗ್ಗೆ 8 ಗಂಟೆಗೆ 9-9:30 ಶುರು ಮಾಡಿದ್ವಿ ರಿಹರ್ಸಲ್, ಸಂಜೆ 4 ಗಂಟೆ ಟೇಕ್ ತೆಗಿಬೇಕಾರೆ ಅಷ್ಟು ರಿಹರ್ಸಲ್ಸ್. ಸಿಂಗಲ್ ರೌಂಡ್ ಟ್ರಾಲಿಯಲ್ಲಿ ನಾನು ಡೈಲಾಗ್ ಹೇಳ್ಬೇಕು, ಅವ್ಳು ಹೇಳ್ಬೇಕು, ಶಿವಣ್ಣ ಹೇಳ್ಬೇಕು, ದೇಸಾಯಿ ಬೇರೆ. ಇಟ್ಸ್ ವೆರಿ ಪರ್ಟಿಕ್ಯುಲರ್, ಯು ನೋ, ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾವು ಆಫ್ ಕೋರ್ಸ್ ಶಿವಣ್ಣ ನೀವು ಟೆರ್ರಿಫಿಕ್. ನಾನು ಸುಂದರ ಸೊಪ್ಪಗಳು ಆಕ್ಟ್ ಮಾಡ್ತಿದ್ದಾಗ ಸರ್ ಅಣ್ಣವ್ರ ಮಗ ಸಿನಿಮಾ ಮಾಡ್ತಿದ್ದಾರೆ ಪಕ್ಕದ ಸೆಟ್ಟಲ್ಲಿ, ಹೌದಾ ಎಲ್ಲ ಕಡೆ ಎಕ್ಸೈಟ್ಮೆಂಟ್, ಅಣ್ಣವ್ರ ಮಗ ಬರ್ತಾ ಇದಾರೆ ಸಿನಿಮಾಗೆ ಬರ್ತಿದ್ದಾರೆ ಆನಂದ್ ಅಂತ. ಆಮೇಲೆ ಆನಂದ್ ಹೋಗಿ ನಾನು ನೋಡ್ತೀನಿ ಥಿಯೇಟರ್ ಅಲ್ಲಿ ಏನ್ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಟುವಿ ಹಾಡಲ್ಲ, ಮೈ ಸೆಟ್ ದಿಸ್ ಗೈ ಇಸ್ ಫ್ಯಾಂಟಾಸ್ಟಿಕ್. ಅಂಡ್ ನನ್ಗೆ ಏನ್ ಆಶ್ಚರ್ಯ ಅಂದ್ರೆ, ಸಿ ನಮ್ಮ ಎಲ್ಲರ ಮೇಲೆ ಅಣ್ಣವ್ರ ಪ್ರಭಾವ ಇದೆ, ಬಟ್ ಶಿವಣ್ಣ ಅವ್ರ ಮಗ ಅವರು ಪ್ರಭಾವ ಬಹಳ ಕಡಿಮೆ ಅಣ್ಣವ್ರದ್ದು. ಐ ವಾಸ್ ಸರ್ಪ್ರೈಸ್ಡ್ ಅಟ್ ದಟ್. ನಂತರ ನಾವು ಜೊತೆಗೆ ವರ್ಕ್ ಮಾಡಿದಾಗ ಬಹಳ ಈಸಿ ಆಗಿರೋದು, ಯಾಕಂದ್ರೆ ನಾನು ಒಂದು we were easy going ಒಬ್ಬರ ಜೊತೆ ಒಬ್ಬರು, and styles of acting ಬಹಳ ಡಿಫರೆಂಟ್ ಆಗಿತ್ತು. ಸೊ ಸ್ಕ್ರೀನ್ ಅಲ್ಲಿ ನೋಡಕ್ ಬಹಳ ಮಜಾ ಸಿಗೋದು. ನಮ್ಮೂರ ಮಂದಾರಗೂ ಆಗ್ಲಿ, ಹೃದಯ ಮಾಡಿದ್ವಿ, ಆಮೇಲೆ ಚಂದ್ರೋದಯ ಮಾಡಿದ್ವಿ, ಭೂಮಿ ತಾಯ್ಚುಸ್ಲ ಮಗ ಮಾಡಿದ್ವಿ, ಆಮೇಲೆ ಅದು ಪ್ರೇಮರಾಗ ಹಾಡುಗಳತಿ ಮಾಡಿದ್ವಿ. ವಾಟ್ ಅಂದ್ರೆ ಆಲ್ಮೋಸ್ಟ್ 1.5-2 years we were stuck together, ನಾನು ಶಿವಣ್ಣ ಅಲ್ಲಿ ಇಲ್ಲಿ ಶೂಟಿಂಗ್. ಇವತ್ತರೆಗೂ ಹಾಗೆ ಇದೆ, he's still the same guy. Next ಶ್ರೀಗಂಧ ಅಂಡ್ ಆಫ್ ಕೋರ್ಸ್ ಸುಧಾ ರಾಣಿ ಅವ್ರ ಜೊತೆ ನೀವು ಮಾಡೋ ಸಾಕಷ್ಟು ಕಾಂಬಿನೇಷನ್ ಮೂವೀಸ್, ಬಟ್ ಒನ್ ಆಫ್ ಇಟ್ ಬೀಂಗ್ ಯಾ ಸುಧಾ. ನಾನು ಇಲ್ಲಿ ಪಂಚವೇದ ಎಕ್ಸ್ಟ್ರಾರ್ಡಿನರಿ ಫಿಲ್ಮ್, ತಮಿಳಲ್ಲಿ ಇನ್ನೊಂದು ಫಿಲ್ಮ್ ಮಾಡಿದ್ವಿ ವಸಂತಕಾಲ ಪರ್ವದಿಂದ. ಈಗ ನಮ್ಮ ಶಂಕರ್ ಇದಾರಲ್ಲ, ರೋಬೋ ಶಂಕರ್, ಅವ್ರು ಅದೆಲ್ಲ ಅಸೋಸಿಯೇಟ್. ಫಸ್ಟ್ ಫಿಲ್ಮ್ ಅವರೆಲ್ಲ ಅಸೋಸಿಯೇಟ್ ಶಂಕರ್, ಐ ಸ್ಟಿಲ್ ರಿಮೆಂಬರ್. ವಸಂತಕಾಲ ಪರ್ವ ಎಲ್ಲ ಸಿಲ್ವರ್ ಜೂಬ್ಲಿ ಹಿಟ್ ತಮಿಳಲ್ಲಿ. ನಂತರ ಮೌನ ಮೋಡಿ ಅಂತ ತಮಿಳಲ್ಲಿ ಮಾಡಿದ್ವಿ. ಸುಧಾ ಬಂದು ತುಂಬಾ ಚಿಕ್ಕ ಹುಡುಗಿ, ಫಿಲ್ಮ್ ಇಟ್ಟಾದಾಗ ಪ್ರಾಬ್ಲಮ್ ಸ್ಕೂಲ್ ಹುಡುಗಿ ಅನ್ಸುತ್ತೆ, ಸ್ಕೂಲ್ ಹುಡುಗ ಕ್ರಾಸ್ ಮಾಡಿಲ್ಲ ಅನ್ಸುತ್ತೆ. ಶಿ ವಾಸ್ ವೆರಿ ವೆರಿ ಯಂಗ್. ಅವ್ರ ಅಮ್ಮನ ಜೊತೆ ಬರೋರು ಯಾವಾಗಲೂ, ಅಮ್ಮ ಜೊತೆ ಇರೋರು. ಅಂಡ್ ಡೈರೆಕ್ಟರ್ ಪಕ್ಕದ ಮಾಡ್ಬಿಡೋರು, ಕ್ವಿಕ್ ಮಾಡ್ಬಿಡೋರು, ಅಂಡ್ ಯು ವೆರಿ ವೆರಿ ಎಕ್ಸ್ಪ್ರೆಸಿವ್. ನನಗೆ ಈಗ ಸುಧಾ ನೋಡಿದ್ರೆ ಏನ್ ಡಿಫರೆನ್ಸ್ ಇದೆ ಸುಧಾಲಿ ಅಂದ್ರೆ, ಅವ್ರು US ಓಟ್ ಬಂದ್ಮೇಲೆ ಸುಧಾರಾಣಿಯಲ್ಲಿ ಇರುವಂತ ಚೇಂಜ್, ದ ಮೆಚುರಿಟಿ, ಅಂಡರ್ಸ್ಟುಡ್ ಲೈಫ್ ಸೋ ಬ್ಯೂಟಿಫುಲಿ, ಒಂದು ಟ್ರಾನ್ಸ್ಫಾರ್ಮೇಶನ್ ಕಾಣುತ್ತೆ ಸುಧಾಲಿ. ಅಲ್ಲಿವರೆಗೂ ಇಟ್ ವಾಸ್ ಜಸ್ಟ್ ಸ್ಮಾಲ್ ಕಿಡ್, ಅದು ಹೈಸ್ಕೂಲ್ ಹುಡುಗಿ ಅದು. ಆಲ್ರೈಟ್, ನಾವು ನೀವು ಮತ್ತೆ ಅಂಬಿ ಸರ್ 7 ಸೊತ್ತಿನ ಕೋಟೆ. ಓ ಗಾಡ್, ಅಂಬರೀಶ್ ಸರ್. ಅದಕ್ಕೆ ಮುಂಚೆ ನಾನು ಕೆಂಪು ಗುಲಾಬಿ ಅಂತ ಒಂದು ಫುಲ್ ಮಾಡಿದೆ, ಇಲ್ಲಿ ಕಂಟಿನ್ಯೂ ಸ್ಟುಡಿಯೋ ಶೂಟಿಂಗ್. ನಾವೆಲ್ಲ ಕರೆಕ್ಟ್ ಟೈಮ್ ಬಂದ್ಬಿಡ್ತಾ ಇದ್ವಲ್ಲ, ಆಲ್ವೇಸ್ ಮೇಕಪ್ ಹಾಕೊಂಡು ಕರೆಕ್ಟ್ 9 ಗಂಟೆ ರೆಡಿ ಇರ್ತೀವಿ ನಾವು ಶಾಟಿಗೆ. ಅವ್ರು ಬರ್ತಾರೆ, ಮೆತ್ತಗೆ ಬರ್ತಾರೆ. ಬಂದಿರೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಕಂಟ್ರೋಲ್ ಸ್ಟುಡಿಯೋ ದೊಡ್ಡ ಗೇಟ್ ಇದೆ, ಅಯನ್ದು ಡೋರ್, ಸಾಲಿಡ್ ಗೇಟ್. ತಮ್ಮಂತ ಗುದ್ದೋರು ಓ ಅಂತ ಒಂದು ಸೌಂಡ್ ಬರೋದು, ಓ ಅಂಬರೀಶ್ ಸರ್ ಬಂದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಯು ವಿಲ್ ಎಂಟರ್ ಲೈಕ್ ದಟ್. ಅವ್ರು ಮೀಕಾಗಿ ಎಂಟ್ರಿ ಕೊಡೋದೇ ಇಲ್ಲ, ಎಲ್ಲಾದ್ರೂ ಸರಿ ಒಂದು ಟೇಮ್ ಆಗಿ ಒಂದು ಎಂಟ್ರಿ ಇಲ್ವೇ ಇಲ್ಲ. ಅಂಬರೀಶ್ ಸರ್ ಬಂದ್ರು ಅಂತ ಅಲ್ಲಿ ಇರೋರ್ಗೆಲ್ಲ ಗೊತ್ತಾಗ್ಬಿಡುತ್ತೆ, ಆತರ ಎಂಟ್ರಿ ಕೊಡ್ತಾರೆ ಎಲ್ಲಾ ಕಡೆ. ಅಂಡ್ ವಾಟ್ ಅ ಮ್ಯಾನ್ ರೀ, ಓ ಗಾಡ್. ನಾನು ಅವ್ರ ಜೊತೆ ಎಷ್ಟು ಕಾಲ ಕಳೆದಿದ್ವಿ ನಾವು. ಎವ್ರಿಬಡಿ ಎಲ್ಲ ಮಾತಾಡೋದು ಅವರಿದ್ದಾಗ, ತರ್ಲೆ ತಮಾಷೆ ಇಲ್ಲ, ಊಟ, ಬಿರಿಯಾನಿ ಗಿರಿಯಾನಿ ಈ ತರದ ವಿಚಾರಗಳು. ಅಂಡ್ ಎಷ್ಟು ಜನ ಹೇಳ್ತಾರಲ್ಲ ನೋಡಿ, ಅವರು ಕೆಲವು ಪದಗಳು ಯೂಸ್ ಮಾಡ್ತಾರೆ, ಬೈತಾರೆ ಅಂತಲ್ಲ. ನಾನು ಐ ನೋ ಹಿಮ್ ಫಾರ್ ನಿಯರ್ಲಿ 25 years. ಒಂದು ಸಲ ನನ್ನ ಜೊತೆ ಆ ತರ ಪದಗಳು ಯೂಸ್ ಮಾಡಿಲ್ಲ ಅವ್ರು. ನಾಟ್ ಇವನ್ ಒನ್ಸ್. ಎಷ್ಟು ಮಾತಾಡಿದ್ವಿ ನಾವು, ಎಷ್ಟು ಮೀಡಿಯಲ್ಲಿ ಮಾತಾಡಿದೀವಿ. ಹಿ ನೋಸ್ ಗೊತ್ತಾ ಯಾರ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅವರು ಅಂದ್ರೆ, ಹಿ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಐ ಹ್ಯಾವ್ ಸೀನ್. ವೆರಿ ನೈಸ್ ಅಮರೀಶ್ ಸರ್, ನೈಸ್. ನಾವು ಈಗ ಫ್ರಮ್ ರೆಬೆಲ್ ಸ್ಟಾರ್ ಟು ಕ್ರೇಜಿ ಸ್ಟಾರ್ ನಮಸ್ಕಾರ ಹೇಳ್ತಾ ಇದಾರೆ ರವಿ. ಎಸ್, ಶಾಂತಿ ಕ್ರಾಂತಿ ಅಂಡ್ ಐ ಗೆಸ್ ಅದರ್ ರವಿಚಂದ್ರನ್ ಅವರು. ನಾವು ಎಂಟ್ರ ಟೈಮಲ್ಲಿ ಪ್ರೇಮಲೋಕ ವಾಸ್ ಅ ಕ್ರೇಜ್. ಎಂತ ಕ್ರೇಜ್ ಅಂದ್ರೆ ಓ ಗಾಡ್, ಮ್ಯಾಡ್ ಕ್ರೇಜ್. ಅಂಡ್ ದಿಢೀರ್ ಅಂತ ನಾನು ಪಂಚಮದ ಡಬ್ಬಿಂಗ್ ಮಾಡ್ತಿರ್ಬೇಕಾದ್ರೆ ಫೋನ್ ಬಂತು, ರವಿ ಸರ್ ಕರೀತಾ ಇದ್ದಾರೆ ನಿಮ್ಮನ್ನ ಆಫೀಸ್ಗೆ ಅಂತ. ಅಲ್ಲಿ ಹೋದೆ, ಶಾಂತಿ ಕ್ರಾಂತಿ ರೋಲ್ ಆಫರ್ ಮಾಡಿದ್ರು. ಅಂಡ್ ಶಾಂತಿ ಕ್ರಾಂತಿ ಮಾಡ್ತಿದ್ದಾಗ ಅಲ್ಲಿ ನಾಗಾರ್ಜುನ್, ರಜನಿಕಾಂತ್ ಅವ್ರೆಲ್ಲ ಬೇರೆ ರೋಲ್ಸ್ ಮಾಡ್ತಿರಲ್ಲ, ಅವ್ರು ಯಾರೇ ಇಲ್ದೇ ಇದ್ರು ಅವ್ರಿಗೆಲ್ಲ ಡೂಪ್ ನಾನೇ. ಅವ್ರ ಕಾಸ್ಟ್ಯೂಮ್ ಹಾಕೊಂಡು ಅವರು ಎಲ್ಲ ಬಿಟ್ಟು ಐ ಎಂಜಾಯ್. ನಾನು ಸ್ಪಾಟ್ ಬಿಟ್ಟು ಹೋಗ್ತಾ ಇರಲಿಲ್ಲ. ನಾನು ಕಲಿಬೇಕು ಅಂತ, ಸಿನಿಮಾ ಅಂದ್ರೆ ಏನು, ಯಾಕೆ ಶಾರ್ಟ್ ಮಾಡ್ತಾರೆ, ಹೆಂಗ್ ಲೈಟಿಂಗ್ ಮಾಡ್ತಾರೆ ಅಂತ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ಅಲ್ಲೇ ಕೂರ್ತಿದ್ದೆ. ಸೋ ನೈಸ್. ಸೊ ಆವಾಗ ಏನೋ ಐ ವಾಸ್ ಅಮೇಸ್ಡ್ ಅಟ್ ದಟ್ ಗೈಸ್. ಏನ್ ಗ್ರೇಟ್ ಶೋ ಮ್ಯಾನ್ ರೀ ಅವರು. ಅಂಡ್ ಅವರೇ ಪ್ರೊಡ್ಯೂಸರ್ ಆಗಿದ್ರು ಕೂಡ ಯಾವ್ದೋ ಒಂದು ಸೀನಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಸುಮ್ಮನೆ ಸ್ಕ್ರಾಪ್ ಮಾಡ್ಬಿಡ್ತಾರೆ. ಅಯ್ಯೋ ಎಷ್ಟು ಜನ, 3,000 ಜನ ಸ್ಟೂಡೆಂಟ್ಸ್, ಅದ್ಯಾವ್ದೋ ಟ್ರಕ್, ಸಾವಿರಾರು ರೂಪಾಯಿ ಎಲ್ಲ ಬಂದಿರುತ್ತೆ. ಇವ್ರಿಗೇನೋ ಕನ್ವಿನ್ಸ್ ಆಗಲ್ಲ ಯಾವ್ದೋ ಕಾರಣಕ್ಕೆ. ಶೀಟ್ ಅವರೇ ಪ್ರೊಡ್ಯೂಸರ್, ಅವ್ರದೇ ದುಡ್ಡು. ಆ ಪ್ಯಾಕಪ್ ನಾಳೆ ಮಾಡ್ಬಿಡ್ತಾರೆ. ಅವಾಗೆಲ್ಲ ನಾನು ಅನಂತನಾಗ್ ಸರ್ ವಿಲನ್ ಅದಲ್ಲಿ, ಮೈ ಗಾಡ್ ವಾಟ್ ಇಸ್ ದಿಸ್ ಮ್ಯಾನ್ ಅನ್ಸೋದು ನಮ್ಗೆ. ವಿಷನ್ನೇ ಬೇರೆ. ಅಂಡ್ ಅವ್ರು ಮಾಡಿದಂತ ಮ್ಯೂಸಿಕ್, ಅವ್ರು ಮಾಡಿದಂತ ಹೀರೋಯಿನ್ ನ ತೋರಿಸಿದ ರೀತಿ, ನೆವರ್ ಅಗೇನ್. ರವೀಸ್ ಏಸ್ಥೆಟಿಕ್ಸ್ ಇಸ್ ಫ್ಯಾಂಟಾಸ್ಟಿಕ್. ನಾವು ವಿಷ್ಣು ಸರ್ ಆಪ್ತ ಮಿತ್ರ, ಆನ್ ಸ್ಕ್ರೀನ್ ರಿಯಲ್ ಲೈಫ್ ಅಲ್ಲಿ. ನಾನು ಈಗ ನಮ್ಮ ಡಾಕ್ಟರೇಟ್ ಬಂದಾಗ ಹೇಳ್ತಿರಲ್ಲ, ಅವರು ಡಾಕ್ಟರೇಟ್ ಬಂದಾಗ ನನ್ನ ಜೊತೆ ಕರ್ಕೊಂಡು ಹೋಗಿದ್ರು ಪ್ರೆಸ್ ಮೀಟ್ಗೆ. ರಾಮಶಮಮ್ಮ ರಿಲೀಸ್ ಆಗಿತ್ತು, ಅವ್ರು ಡಾಕ್ಟರೇಟ್ ಅನೌನ್ಸ್ ಆಗಿದೆ, ಅವ್ರು ಪ್ರೆಸ್ ಮೀಟ್ ನಡೀತಾ ಇದೆ, ಬರ ಅಂತ ನಾನು ಕರ್ಕೊಂಡು ಹೋಗಿದ್ರು. ಆವಾಗ ಪ್ರೆಸ್ ಅವ್ರು ನನ್ ಕೇಳಿದ್ರು, ವಿಷ್ಣು ಸರ್ಗೆ ಡಾಕ್ಟರೇಟ್ ಕೊಡಕ್ಕೆ ಏನ್ ಕಾರಣ ಇರ್ಬೋದು ಅಂತ. ನಾನು ಹೇಳಿದ, ಅವ್ರು 200 ಫಿಲ್ಮ್ ಮಾಡಿದಾರೆ ಅಂದ್ರೆ 200 ಕಾರಣಗಳು ಅಂತ. ಎವ್ರಿ ಫಿಲ್ಮ್ ಇಸ್ ಅ ರೀಸನ್ ಅಂತ. ಅಂಡ್ ಅವ್ರ ಸ್ಟೈಲು, ದ ವೇ ಯು ನೋ ಹಿ ವಾಸ್ ಯೂಸಸ್ ಹಿಸ್ ಹ್ಯಾಂಡ್ಸ್ ಅಂಡ್ ವೇ ಹಿ ವಾಕ್ಸ್, ಓ ದಿ ಪವರ್. ಇನ್ ಫ್ಯಾಕ್ಟ್ ಸುಹಾಸ್ ಹೇಳ್ತಿದ್ರು, ಅವ್ರು ಯಾವ್ದೋ ಫಿಲ್ಮ್ ಮಾಡ್ತಿದ್ರು ಬಂಧನನೇನೋ, ವಿಷ್ಣು ಸರ್ ಯಾವ್ದೋ ಸೀನ್ ಕೈ ಹಿಡಿದ್ರಂತೆ. ಶಿ ಸೆಡ್ ದಟ್ ಡೇ ಐ ರಿಯಲೈಸ್ಡ್ ವಾಟ್ ದ ಪವರ್, ಮ್ಯಾಸ್ಕುಲೈನ್ ಪವರ್ ಏನು ಅಂತ ಅವತ್ತು ಗೊತ್ತಾಯ್ತು ನನಗೆ ಅಂತ. ಅಂತ ಗ್ರಿಪ್ ಅವ್ರದ್ದು, ಸಾಲಿಡ್ ಐರನ್ ಗ್ರಿಪ್ ಅವ್ರದ್ದು. ಅಂಡ್ ಗ್ರೇಸ್ಫುಲ್ ಮ್ಯಾನ್ ರೀ, ಏನ್ ಡಿಗ್ನಿಟಿ. ಅವರು ಶ್ರೀಮತಿ ಅವ್ರನ್ನ ನಡೆಸ್ಕೊಳ್ತಿದ್ದ ರೀತಿ ಆಗ್ಲಿ, ಹೆಣ್ಮಕ್ಳಿಗೆ ಅವ್ರು ಕೊಡ್ತಿದ್ದಂತ ಗೌರವ ಆಗ್ಲಿ, ನನಗೆ ಬಹಳ ಇಷ್ಟ. ಅವ್ರ ವಾಯ್ಸ್ ಆಗ್ಲಿ, ಅವರ ಡಬ್ಬಿಂಗು, ಅವರ ಉಚ್ಚಾರಣೆ, ಅವರ ಕಾಸ್ಟ್ಯೂಮ್ ಸೆನ್ಸು, ಡ್ರೆಸ್ ಸೆನ್ಸು, ಎಲ್ಲವೂ ಇಷ್ಟ ನನಗೆ. ಹಾಗಾಗಿ ನೆಕ್ಸ್ಟ್ ಇಸ್ ಆಪ್ತಮಿತ್ರದಲ್ಲೇ ಬರುವಂತ ಒಂದು ಹೆಸರು ಸೌಂದರ್ಯ ಅವರು. ಸೂಪರ್ಬ್ ಲೇಡಿ. ಏನಂದ್ರೆ ಒಂದು ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಎಲ್ಲ ಹೀರೋ ಜೊತೆ ಸೌತ್ ಇಂಡಿಯಲ್ಲಿ ಆಕ್ಟ್ ಮಾಡಿ ಅವರು ಎಲ್ಲರ ಜೊತೆ ಚೆನ್ನಾಗಿಟ್ಕೊಂಡು, ಟೆರಿಫಿಕ್ ಟ್ಯಾಲೆಂಟ್ ಬೇರೆ. ಅಂಡ್ ಇಂಡಿಯನ್ ಬ್ಯೂಟಿ ಅಂತ ಹೇಳ್ತೀವಲ್ಲ ನಾವು, ದೇಶಿ ದೇಶಿ ಆದಿ ಇತ್ತು ಅವರಲ್ಲಿ. ಸೊ ಹೆಣ್ಮಕ್ಳು ಅವ್ರನ್ನ ಇಷ್ಟಪಡೋರು. ಅಂಡ್ ನನಗೆ ಆಕ್ಸಿಡೆಂಟ್ ಆಯ್ತಲ್ಲ, ನಾನು ಅವಾಗ ಪಂಚತಂತ್ರ ಮಾಡ್ತಾ ಇದ್ದೆ ತಮಿಳಲ್ಲಿ. ಅವ್ರ ಆಕ್ಸಿಡೆಂಟ್ ನ್ಯೂಸ್ ಟಿವಿಯಲ್ಲಿ ಬರ್ತಾ ಇದೆ. ನಾನು ಈಗ ತಾನೇ ಮುಗಿಸಿದ್ದೀನಿ ಆಪ್ತಮಿತ್ರ. ನನಗೆ ನಂಬಕೆ ಆಗ್ತಾ ಇಲ್ಲ. ನಾನು ಸುಮ್ಮನೆ ಅವ್ರ ಫೋನ್ ನಂಬರ್ ಟ್ರೈ ಮಾಡ್ತಾ ಇದ್ದೀನಿ, ತಪ್ಪಿರ್ಬೋದಾ, ತೆಗಿತಾರ ಫೋನು ಅಂತ. ಇನ್ನು ಹೋಗ್ಬಿಟ್ಟಿದಲ್ಲ, ಹಾಗಾಗುತ್ತೆ ನಮಗೆ. ನಾನು ತೆಗಿತಾರ ಫೋನ್ ನೋಡೋದು, ತೆಗಿತಲ್ಲ. Probably the phone also got melted there. You know, it's such a horrifying visual. Or TV or tourista jado. Oh God. True. One of the worst nightmares of cinema industry. Absolutely, sir. Ha, sir. Another big milestone of your career, Snehaloka. And another new Madi the role again is very. Idu, are Ram Kumar avu matte Hamsalekha avu jothe iro and the banter bagina heli sir ivattu chemistry atho avata set alli Rashmi anta. Snehaloka bandu on Tamil ಫಿಲ್ಮ್ ನ ತಗೊಂಡ್ಬಂದ್ರು ಅವರು. ಆ ಟೈಮ್ ನಾನು ಜಯಶ್ರೀದೇವಿ ನಾವು ತುಂಬಾ ಫಿಲ್ಮ್ ಜೊತೆಗೆ ಮಾಡ್ತಾ ಇದ್ವಲ್ಲ. ಅಂಡ್ ಶಿ ಹ್ಯಾಸ್ ದಿಸ್ ಐಡಿಯಾ, ಯಾವ್ದು 5-6 ಕ್ಯಾರೆಕ್ಟರ್ ಹೀರೋಸ್ ಹಾಕಿ ಮಾಡಬೇಕು ಅದನ್ನ ಅಂತ. ಹಾಗಾಗಿ ಶಶಿಕುಮಾರ್ನ ಒಳಗೆ ಕರ್ಕೊಂಡ್ಬಂದ್ರು, ವಿನೋದ್ ರಾಜ್ನ ರೋಲ್ ಕರ್ಕೊಂಡ್ಬಂದ್ರು. ಸೊ ಇಟ್ ಬಿಕೇಮ್ ಅ ಮಲ್ಟಿ ಸ್ಟಾರರ್ ಫಿಲ್ಮ್. ಅಂಡ್ ಆ ಟೈಮಲ್ಲಿ ಹಿಟ್ ಆಗಿದ್ದು ಅವ್ರ ಬ್ರೆತ್ಲೆಸ್ ಸಾಂಗ್ ಬಿಟ್ಟಿನ ಅನುಪ್ರಭಾಕರ್ ಅಂಡ್ ರಾಮ್, ಅದು ಸೂಪರ್ ಹಿಟ್ ಆಗೋಯ್ತು. ಹಂಸಲೇಖ ಅವ್ರು ಏನ್ ಬ್ಯೂಟಿ ಅಂದ್ರೆ, ಅವರೊಂದು ರೀಮೇಕ್ ಫಿಲ್ಮ್ ನ ಬಂದ್ರು ಕೂಡ ಅದ್ರ ಒಂದು ಹಳೆ ಟ್ಯೂನ್ ಯೂಸ್ ಮಾಡಲ್ಲ ಅವರು. ರಾಮಾಚಾರಿ ಬಂದು ಒರಿಜಿನಲ್ ಚಿನ್ನತಂಬಿ ಅಂತ ತಮಿಳ್ ಫಿಲ್ಮ್ ರೀ. ಚಿನ್ನತಂಬಿದು ಎಕ್ಸ್ಟ್ರಾರ್ಡನರಿ ಹಿಟ್, ಬಟ್ ಇವ್ರು ರಾಮಾಚಾಮರ್ ಅದಕ್ಕಿಂತ ದೊಡ್ಡ ಹಿಟ್ ಕೊಟ್ಟು ಒಂದು ಟ್ಯೂನ್ ಕೂಡ ಕಾಪಿ ಮಾಡಿಲ್ಲ. ದಟ್ ಇಸ್ ಹಂಸಲೇಖ. ಅಬ್ಸಲ್ಯೂಟ್ಲಿ. So here we end the combination and the chemistry round. Ramesh sir, ಮುಂದೆ ಬರುವಂತ ಪ್ರಶ್ನೆ is your thoughts about politics today. ನೀವು actually ಆ ಕಡೆಗೆ ಗಾಳಿ ಗಾಳಿನೂ ಬೇಸಿಲ್ಲ. I have not been ಆ ಕಡೆ ನನಗೆ ಫಸ್ಟ್ ಇಂದನು I don't know why ಅದು ನನಗೆ ಅಷ್ಟು ಇಂಟರೆಸ್ಟ್ ಇಲ್ಲ. ನಾನು ಪೇಪರ್ ಅಷ್ಟು ಪೊಲಿಟಿಕಲ್ ನ್ಯೂಸ್ ಅಷ್ಟು ಓದಲ್ಲ. ಹೆಡ್ಲೈನ್ಸ್ ಓದ್ತೀನಿ ಅಷ್ಟೇ. ಆ ಕಡೆ ಮೊದಲಿಂದ ನನಗೆ I'm not very fascinated by it. ಬಟ್ ಇವರೆಲ್ಲ ನನ್ನ ಫ್ರೆಂಡ್ಸ್, ನನ್ನ ಮಗಳು ಮದುವೆ ಕರೆದಾಗ ಅಷ್ಟು ಜನರು ಬಂದಿದ್ರು, ಎಲ್ಲಾ ಪಾರ್ಟಿಯವರು ಬಂದಿದ್ರು. Such a beautiful thing. ಎಲ್ಲರೂ ನನ್ನ ಫ್ರೆಂಡ್ಸ್ ಪರ್ಸನಲಿ. They're all nice to me whenever I meet them in various formats. But ನನಗೆ ಪರ್ಸನಲ್ ಆಗಿ ಅದರ ಬಗ್ಗೆ ಅಷ್ಟು ಗೊತ್ತೂ ಇಲ್ಲ ಆಕ್ಚುಲಿ. ನನಗೆ ಅಷ್ಟು I don't even want that doesn't interest you ಅನ್ಸುತ್ತೆ. Right now yes. Looks like oh right now. I always say right now for everything because I don't know. Life is so surprising what it throws at you, you never know. ಆಮೇಲೆ ನೀವು ನಾಳೆ ದಿನ ಹೆಂಗ್ ನಿಮ್ಮ ಮನಸ್ಸಿನ ಚೇಂಜ್ ಆಗಬಹುದು ಅಥವಾ ಪರಿವರ್ತನೆ ಅಂತಾರಲ್ಲ, how you are wants change, what it excites you can change tomorrow. So I think it's a safe thing that you have said right now. No, not only this, ನಾನು ಮೊದಲಿನನು even when I started cinema ನಾನು ಇದನ್ನ ಮಾಡಲ್ಲ, ಈ ರೋಲ್ ಮಾಡಲ್ಲ, ನಾನು ಈ ಕುಡಿಯಲ್ಲ, ನಾನು ಆತರ ಹಿಂಗ್ ನಾನು ಯಾವತ್ತು ನೆವರ್ ಹೇಳೇ ಇಲ್ಲ. ಗಾಡ್ ನೋಸ್ ಈ ಕ್ಷಣಕ್ಕೆ ಮಾಡಲ್ಲಪ್ಪ ಅಂದೆ. ದಟ್ ಹಸ್ ಬೀನ್ ಮೈ ಪಾಲಿಸಿ. ಸರ್ ಒನ್ ಮೆಸೇಜ್, ಲಾಟ್ ಆಫ್ ಕ್ಯಾಬ್ ಡ್ರೈವರ್ಸ್ ವಾಚ್ ಅಸ್. ಸೊ ಇವಾಗ ಮೂರಿದೆ, ಊಬರು, ಓಲಾ, ಆಮೇಲೆ ಮೈನ್ ಅಂತ. ಸೊ ಈ ಲೇಟೆಸ್ಟ್ ಕ್ಯಾಬ್ ಎಂಟರ್ ಆಗಿದೆಯಲ್ಲ ಮಾರ್ಕೆಟ್ ಅಲ್ಲಿ, ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ ಅಬೌಟ್ ದೆಮ್? ರೆವಲ್ಯೂಷನ್ ಇನ್ ಟ್ರಾವೆಲ್ ಆಗಿರೋದಿದೆಯಲ್ಲ ಈ ಕ್ಯಾಬ್. ಯಾರಿಗೆ ಗೊತ್ತಿದ್ರೆ ಈ ತರ ಒಂದು ಸಿಸ್ಟಮ್ ಶುರು ಆಗುತ್ತೆ ಅಂತ? ಒಂದು ಆಪ್ ಅಲ್ಲಿ ರಸ್ತೆಯಲ್ಲಿ ಟ್ಯಾಕ್ಸಿ ಟ್ಯಾಕ್ಸಿ ಆಟೋ ಅಂತ ಕಿರ್ಚಿದ ಜನ ನಾವು ಅಲ್ವಾ? ಇಷ್ಟು ಸ್ಮೂತ್ ಆಗಿ ಮನೆ ಮುಂದೆ ಬಂದು ನಿಲ್ಲುತ್ತೆ ಒಂದು ಗಾಡಿ ಅಂದ್ರೆ ಇಟ್ಸ್ ಅಮೇಸಿಂಗ್ ರೆವಲ್ಯೂಷನ್. ಎಷ್ಟು ಒಂದನಕ್ಕೆ ಒಂದೇನೊಂದು 50 ಬೇರೆ ಬೇರೆ ಜನ ಮೀಟ್ ಮಾಡ್ತಾರೆ ಅವರು. ಅಟ್ಲೀಸ್ಟ್ ಒಂದು 15 ಅಂತೂ ಫಾರ್ ಶೂರ್ 15-20 ಜನ ಮೀಟ್ ಮಾಡ್ತಾರ ಅವರು, ಬೇರೆ ಬೇರೆ ಟೈಪ್ ಜನರು. ಅವ್ರೆಲ್ಲರ ಜೊತೆ ಇವ್ರು ಸ್ಪಂದಿಸ್ಕೊಂಡು ಅಂಡ್ ಎಷ್ಟು ಈ ಕ್ಯಾಬ್ ಡ್ರೈವರ್ಸ್ ಇಂದ ನಾವು ಅಫ್ಕೋರ್ಸ್ ನಮ್ ಸ್ಕ್ರೀನ್ ಪ್ಲೇ ಆಗಾಗ ಬರಿತಾ ಇರ್ತೀವಿ. ಒಂದು ಹೊಸ ಟೌನ್ ಹೋದಾಗ ನಿನ್ಗೆ ಆ ಟೌನ್ ಬಗ್ಗೆ ಗೊತ್ತಾಗಬೇಕು, ಆ ಟೌನಿನ ಸೀಕ್ರೆಟ್ ಗೊತ್ತಾಗಬೇಕು ಅಂದ್ರೆ ಕ್ಯಾಬ್ ಡ್ರೈವರ್ ಕೇಳೋದಂದ್ರೆ ನಮ್ಮ ಸ್ಕ್ರೀನ್ ರೈಟಿಂಗ್ ಟೆಕ್ನಿಕ್ ಅದು. ಹೌ ಮಚ್ ದೇ ನೋ ಅಬೌಟ್ ದ ಸಿಟಿ. ಅಂಡ್ ಕ್ಯಾಬ್ ಡ್ರೈವರ್ಸ್ ಇರೋ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಏನು ಅಂದ್ರೆ ನೀವುಗಳು ನಿಮ್ಮ ಪ್ರೋಗ್ರಾಮ್ಸ್ ನಾನು ನೋಡ್ತೀನಿ, ಗಮನಿಸ್ತಾ ಇರ್ತೀನಿಲ್ಲ ಇವ್ರು ಏನ್ ಕೇಳ್ತಾ ಇದಾರೆ, ಎಫ್ಎಂ ಅಲ್ಲಿ ಏನ್ ಕೇಳ್ತಾ ಇದಾರೆ, ಯಾರನ್ನ ಇಷ್ಟ ಪಡ್ತಾ ಇದಾರೆ ಅಂತ ಗಮನಿಸ್ತಾ ಇರ್ತೀನಿ. ಜಸ್ಟ್ ಆಸ್ ಆಡಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ದರ್ ಮೈಂಡ್. ಅಂಡ್ ಆ ಕ್ಯಾಬ್ ಡ್ರೈವರ್ ನಿಮ್ಗೆ ಕೇಳೋ ಪ್ರಶ್ನೆಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅವ್ರಿಗೆ ಎಷ್ಟು ನೋವುಗಳಿದೆ, ಎಷ್ಟು ರೊಮ್ಯಾನ್ಸ್ ಇದೆ, ಎಷ್ಟು ಟ್ರಬಲ್ಸ್. ಮೀನ್ ದೇ ಆರ್ ವರ್ಕಿಂಗ್ ಸೋ ಹಾರ್ಡ್ ರೀ, ಏನ್ ಕಷ್ಟ ಪಡ್ತೀರ ಅವರು. ಅಮೇಸಿಂಗ್, ವೆರಿ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದೆ ಅವ್ರ ಲೈಫ್ಸ್ ಎಲ್ಲ ಬಿಕಾಸ್ ಆಫ್ ದಿಸ್ ಆಬ್ಸೆನ್ಸ್. Yes, and any messages that you want to give out to the cab drivers, like you hengiru kodtira el kodra message illa? One nice thing cab drivers andre naan nodiro cab drivers at least Bengaluru la nodiro ella kannada premigalappa kannada songs na baala enjoy ಮಾಡ್ತಾರೆ. ಅವರು ಅಮೃತಶ್ರೀ ಬಗ್ಗೆ ಹೇಳ್ತಾರೆ, ಅಮೆರಿಕ ಅಮೆರಿಕ ಬಗ್ಗೆ ಹೇಳ್ತಾರೆ. ಆ ಕನ್ನಡದ ಪ್ರೀತಿಯನ್ನು ನನಗೆ ಬಹಳ ಇಷ್ಟ ಆಗುತ್ತಪ್ಪ. ನಾನು ಮೀಟ್ ಮಾಡಿದ ಮೇಜರ್ ಕ್ಯಾಬ್ ಡ್ರೈವರ್ಸ್ ಅವ್ರ ಕನ್ನಡ ಪ್ರೀತಿ ಬಹಳ ಇಷ್ಟ ಆಗುತ್ತೆ. ಕೀಪ್ ದಿ ಫ್ಲಾಗ್ ಫ್ಲೈಯಿಂಗ್ ಅಷ್ಟೇ ಅದು. ಥ್ಯಾಂಕ್ ಯು. ಇಂಡಿಯಾ ಸ್ವೀಟ್ ಹೌಸ್ ಈಗ ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ, ವಿಜಯನಗರ, ರಾಜರಾಜೇಶ್ವರಿ ನಗರ್ ಹೀಗೆ 7 ಬ್ರಾಂಚಸ್ ಗಳಲ್ಲಿ